ಭಾರತಕ್ಕೆ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನ ನಮ್ಮ ದೇಶದ ಗೌರವಾನ್ವಿತ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಯೋಜನೆ, ಸನ್ಮಾನ್ಯ ಸಚಿವರಾದಂಥ ಅಮಿತ್ ಶಾ ಅವರು ಇವತ್ತು ಇಡೀ ದೇಶಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಇವತ್ತು ಇದರ ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಬಡವರಿಗೆ ಕೇವಲ 3 ಕೆಜಿ ಅಕ್ಕಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕೊಡ್ತಾ ಇರ್ತಕ್ಕಂಥದ್ದು 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಟಿದ್ರು ಕೂಡ ಅದು ಬಿಟ್ಟು ಸಾಕಷ್ಟು ಜನ ಬಡವರು ಎಪಿಎಲ್ ಕಾರ್ಡ್ ಇದ್ದವರು ಕೂಡ ಬೇರೆ ಬೇರೆ ಕಾರ್ಡ್ಗಳಿಂದ ಅವ್ರಿಗೆ ಕಾರ್ಡ್ ಸಿಕ್ಕಿರೋದಿಲ್ಲ, ಅವ್ರಿಗೆ ಅಕ್ಕಿ ಸಿಗೋದಿಲ್ಲ. ಮತ್ತು ಇವತ್ತು ಅಂಗಡಿಯಲ್ಲಿ ಅಕ್ಕಿ ತಗೊಳ್ಬೇಕು ಅಂತಂದ್ರೆ 45-50 ರೂಪಾಯಿ ಕೆಜಿ ಅಕ್ಕಿ ಆಗಿದೆ. ಕಡಲೆಬೇಳೆ 100 ರೂಪಾಯಿ 120 ರೂಪಾಯಿ ಕಡಿಮೆ ಇದೆ ಇವತ್ತು. ಸೊ ಇದಕ್ಕೆ ಈ ಬೆಲೆ ಏರಿಕೆಯನ್ನು ಮನಗಂಡು ಇವತ್ತು ಕೇಂದ್ರ ಸರ್ಕಾರ ಏನು ದಾಸ್ತಾನನ್ನು ಮಾಡಿದ್ರು, ಅಕ್ಕಿ ಕಡಲೆಬೇಳೆ ಈ ತರದ ಜನಗಳಿಗೆ ಉಪಯೋಗ ಆಗತಕ್ಕಂತ ಸಾಮಗ್ರಿಗಳನ್ನ ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ನಾವು ಅಕ್ಕಿಯನ್ನು ಕೂಡ ನೋಡಿದ್ವಿ, ಅನ್ನ ಕೂಡ ಮಾಡಿಸ್ತೀವಿ. ಅತ್ಯಂತ ಶ್ರೇಷ್ಠವಾದ ಉತ್ಕೃಷ್ಟವಾದಂತಹ ಅಕ್ಕಿ ಕೇವಲ ಕೆಜಿಗೆ 29 ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೊಡ್ತಕ್ಕಂತ ಈ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ಮುಖಂಡರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಯಡಿಯೂರಪ್ಪ ಅವ್ರ ಮೇಲೆ ಇದನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಬಹಳ ಸರಳವಾದಂತ ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಅಕ್ಕಿ ಯಾರು ಬೇಕಾದ್ರೂ ತಗೊಂಬಹುದು, ಎಪಿಎಲ್ ಬಿಪಿಎಲ್ ಇತ್ತಿಲ್ಲ, ಯಾರಿಗೆ ಬೇಕಾದ್ರೂ ಕೂಡ ಎಷ್ಟು ಬೇಕಾದ್ರೂ ಕೂಡ ಕೊಡ್ತಾರೆ. ಅದರ ದುರುಪಯೋಗ ಆಗಬೇಕು, ದುರುಪಯೋಗ ಆಗಬಾರ್ದು ಅಂತಕ್ಕಂಥದ್ದು ಇವತ್ತು ಅಧಿಕೃತವಾಗಿ ನಮ್ಮ ಯಡಿಯೂರಪ್ಪ ಅವರಿಗೆ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಗಳನ್ನ ಕುರಿತು 2 ಮಾತುಗಳನ್ನು ಆಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.